ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಅಬ್ಬರ, ಇವತ್ತು ಅಬ್ಬರ, ನಿನ್ನೆ ನಡೆದಂತ ಪಂದ್ಯ ಅಬ್ಬರ 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 ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ವಿರಾಟ್ ಕೊಹ್ಲಿ ಬಗ್ಗೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಆ ರೀತಿ ಇದೆ, ಕಡಿಮೆ ಇದೆ, ಈ ರೀತಿ ಇದ್ರೆ ನಡೆಯಲ್ಲ ಅಂತ ದೊಡ್ಡ ದೊಡ್ಡ ಕ್ರಿಕೆಟ್ ಹೇಳ್ತಾ ಇದ್ರೆ ಅವ್ರು ಎಲ್ಲ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂದಾನೆ ಉತ್ತರ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ವಿರಾಟ್ ಅಬ್ಬರದಿಂದ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹಾದಿ ಮತ್ತೆ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನೋಡೋಣ ಯಾವ ರೀತಿ ನಮ್ಮ ಆರ್ ಸಿ ಬಿ ತಂಡ ಮುಂದೆ ಎಷ್ಟು ಪಂದ್ಯ ಗೆಲ್ಲಬೇಕು, ಹಾಗೇನೆ ಪಾಯಿಂಟೇಬಲ್ ಪಟ್ಟಿಯಲ್ಲಿ ಈಗವಾಗ ಯಾವ ಸ್ಥಾನದಲ್ಲಿ ಹೋಗಿದ್ದಾರೆ, ಹಾಗೇನೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗ್ಬೇಕಾದ್ರೆ ಮತ್ತೆ ಮುಂದೆ ಏನು ಮಾಡಬೇಕು, ಹಾಗೇನೆ ಡುಪ್ಲೆಸಿಸ್ ಅವರು ಪಂದ್ಯ ಗೆದ್ದ ನಂತರ ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಹಾಗೇನೆ 2024 ಐ ಪಿ ಎಲ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಇವಾಗ 200 ರನ್ ಯಾರಿಗೂ ಸೇಫ್ಟಿ ಸ್ಕೋರ್ ಅಲ್ಲ ಸ್ನೇಹಿತರೆ. ಯಾವುದು ಪಂದ್ಯ ನೋಡಿದ್ರು ಅದೇ ರೀತಿಯಾಗಿ ಆಗ್ತಾ ಇದೆ. 250 ಹೊಡೆದ್ರೆ ಮಾತ್ರ ಒಂದು ಸೇಫ್ಟಿ, ಅದನ್ನು ಸೇಫ್ಟಿ ಅಲ್ಲ ಆದರೂ ಕೂಡ ಒಂದು ಒಳ್ಳೆ ರೀತಿ ಸ್ಕೋರ್ ಅಂತ ಹೇಳ್ಬೋದಾಗಿದೆ. ನಿನ್ನೆ ನಡೆದಂತ ಪಂದ್ಯದಲ್ಲಿ ಕೂಡ ನಮ್ಮ ಆರ್ ಸಿ ಬಿ ತಂಡದವರು 242 ರನ್ ಮಾಡ್ತಾರೆ. ಸಖತ್ ಬ್ಯಾಟಿಂಗು, ವಿರಾಟ್ ಕೊಹ್ಲಿ ಅವರು 6 6 ರಜಾತ್ ಪಡಿದ್ದಾರೆ, 6 6 ರಜಾತ್ ಪಡಿದ್ದಾರೆ. 23 ಸಿಟಗಳಲ್ಲಿ 55 ರನ್ ಮಾಡುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗಿದ್ರು. ಗ್ರೀನ್ ಅವರು ಕೂಡ ಹೆಲ್ಪ್ ಆಗಿದ್ರು. ಹಾಗೆಯೇ ವಿರಾಟ್ ಕೊಹ್ಲಿ 92 ರನ್ ಮಾಡಿದ್ರು 47 ಸತಗಳಲ್ಲಿ. ಇವರು ಕೂಡ ಸಖತ್ ಬ್ಯಾಟಿಂಗ್ ಆಡಿದ್ರೆ ಅಂದರೆ 242 ರನ್ ಮಾಡ್ತಾರೆ. ಇದನ್ನು ಗುರಿಬೇನಂತಿದೆ. ಇಲ್ಲಿ ಪಂಜಾಬ್ ತಂಡ ಕೇವಲ ಅಂದರೆ 181 ರನ್ಗೆ ಆಲ್ ಔಟ್ ಆಗ್ತಾರೆ. ಇಲ್ಲಿ ಯಾರಪ್ಪ ಅಂದರೆ ಮೇನ್ ಆಗಿ ಟರ್ನ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. ಶಕೀಲ್ ಸಿಂಗ್ ಅವರನ್ನು ರನ್ ಔಟ್ ಮಾಡುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಹಾಗೆಯೇ ಕರಣ್ ಶರ್ಮ ಅವರು ರಿಲಿ ರೋಸೋವನ್ನು ಔಟ್ ಮಾಡುವ ಮುಖಾಂತರ ಪಂದ್ಯದ ತಿರುವನ್ನು ಬದಲಾಯಿಸಿಬಿಟ್ರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ರಿಲಿ ರೋಸ್ ಅವರು ಸಖತ್ 27 ಸತಗಳಲ್ಲಿ 61 ರನ್ ಮಾಡಿ ಬ್ಯಾಟಿಂಗ್ ಆಡ್ತಾ ಇದ್ರು. ಡೇಂಜರ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಏನು ಸ್ಟ್ರೈಕ್ ರೇಟ್ ಮುಖಾಂತರ, ಒಳ್ಳೆ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾ ಇದ್ರು. ಗೆಲುವು ನಮ್ಮದೇ ಎನ್ನುವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಆ ರೀತಿಯಾಗಿ ಅವರನ್ನು ಔಟ್ ಮಾಡಿದ ನಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು 60 ರನ್ಗಳಿಂದ ಗೆಲುವು ಸಿಕ್ತು. ಹಾಗಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಇಲ್ಲಿ ಕೆ ಕೆ ಆರ್ ಇದ್ದಾರೆ. 2ನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ. ಎರಡು ತಂಡ 16 ಪಾಯಿಂಟ್ಗಳಿಂದ ಕ್ವಾಲಿಫೈ ಆದಂತೆ ಅಂತ ಹೇಳ್ಬೋದಾಗಿದೆ. ಇವಾಗ 3ನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಇದ್ದಾರೆ, 4ನೇ ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ. ಈ ಎರಡು ತಂಡ ಒಂದು ಇವತ್ತಂದರೆ ನಾಳೆ ನಡೀತದೆ. ಸಿ ಎಸ್ ಕೆ ಮತ್ತು ಅದ್ಭುತ ಸಿ ಎಸ್ ಕೆ ವಿರುದ್ಧ ಜಿ ಟಿ ಇದೆ. ಈ ಜಿ ಟಿ ಗೆಲ್ಲಬೇಕು ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗಬೇಕಾದ್ರೆ ನಾವು ಕ್ವಾಲಿಫೈ ಆಗಬೇಕಾದ್ರೆ ಸಿ ಎಸ್ ಕೆ ಸೋಲ್ಬೇಕು. ಹಾಗೆಯೇ ಡೆಲ್ಲಿ ಮತ್ತು ಎಲ್ ಎಸ್ ಸಿ ಸೋಲ್ಬೇಕು ಅಂದರೆ ಎಸ್ ಆರ್ ಎಚ್ ಕೂಡ ಸೋಲ್ಬೇಕಾಗುತ್ತೆ. ನಾವು 14 ಪಾಯಿಂಟ್ ತೊಗೊಂಡ್ರೆ ನಾವು ಆರಾಮಾಗಿ ಮುಂದೆ ಸಾಕ್ತೀವಿ ಅಂತ ಕೂಡ ಹೇಳ್ಬೋದು. ಮುಂದಿನ ಪಂದ್ಯ ಡೆಲ್ಲಿ ವಿರುದ್ಧ ಇದೆ. ಇವಾಗ 12ನೇ ತಾರೀಕು ಸಿ ಎಸ್ ಕೆ ವಿರುದ್ಧ ಇದೆ. ಈ ಪಂದ್ಯಗಳು ನಮಗೆ ಇಂಪಾರ್ಟೆಂಟ್ ಆದಂಥ ಪಂದ್ಯ. ನಾಳೆ ಪಂದ್ಯ ಇಂಪಾರ್ಟೆಂಟು, ಸಿ ಎಸ್ ಕೆ ಸೋಲ್ಬೇಕು ನಾಳೆ ಪಂದ್ಯ. ಮುಂದಿನ ಪಂದ್ಯ ಯಾರ ವಿರುದ್ಧ ಬೀಳುತ್ತೆ ಅಂದರೆ ನಮ್ಮ ವಿರುದ್ಧನೇ ಬೀಳುತ್ತೆ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ, ಮತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಸೇರ್ಪಡೆ ಆಗ್ತೀವಿ. ಇವಾಗ ಪ್ಲಸ್ ಆಗಿದೆ ಅಂದರೆ ಇನ್ನು 60 ರನ್ಗಳಿಂದ ಗೆದ್ದಿದ್ದರಿಂದ ಆರ್ ಸಿ ಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆಯೇ 200 ಪ್ಲಸ್ ಇದೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ಲಯ ಕಂಡುಕೊಳ್ತಾ ಇದ್ದಾರೆ. ಕಳೆದ 5 ಪಂದ್ಯದಲ್ಲಿ ಅದ್ಭುತವಾದಂಥ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಇವಾಗ ನೋಡ್ಬೋದು ಒಟ್ಟಾರಾಗಿ ಇಲ್ಲಿ ಕೆಳಗಡೆ ಅಂದರೆ 7ನೇ ಸ್ಥಾನದಲ್ಲಿ ನಾವು ಕೂತಿದ್ದೀವಿ. ಇವಾಗ ಮುಂದಿನ ಪಂದ್ಯ ಗೆದ್ದರೆ ಕರೆಕ್ಟಾಗಿ 5ನೇ ಸ್ಥಾನಕ್ಕೆ ಜಂಪ್ ಆಗ್ತೀವಿ. ಆದರೆ ಮತ್ತೆ ಮುಂದಿನ ಪಂದ್ಯ ಗೆದ್ದರೆ ಕರೆಕ್ಟಾಗಿ 4ನೇ ಸ್ಥಾನಕ್ಕೆ ಜಂಪ್ ಆಗ್ತೀವಿ. ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ? ಪಂಜಾಬ್ ಅಂತೂ ಮನೆಗೆ ಹೋಯಿತು, ಮುಂಬೈ ಮನೆಗೆ ಹೋಯಿತು, ಜಿ ಟಿ ಕೊನೆ ಸ್ಥಾನದಲ್ಲಿದೆ. ಇವತ್ತು ಸೋತರು ಅವರು ಕೂಡ ಮನೆಗೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಕ್ವಾಲಿಫೈ ಆಗಬೇಕಾದ್ರೆ ಈ ರೀತಿ ನಡೀಬೇಕು. ಇವಾಗ ಡೂಪ್ಲೆಸಿಸ್ ಏನು ಹೇಳ್ತಾರೆ ಅಂದರೆ ಇವತ್ತಿನ ಪಂದ್ಯದಲ್ಲಿ ಅಂದರೆ 4 ಪಂದ್ಯ 5 ಪಂದ್ಯದಿಂದ ನಮ್ಮ ಆರ್ ಸಿ ಬಿ ತಂಡದ ಹುಡುಗರು ಬೆಸ್ಟ್ ಆಗಿ ಬ್ರಿಲಿಯಂಟ್ ಆಗಿ ಆಡ್ತಾ ಇದ್ದಾರೆ. 5 ಕೋಲ್ಕತ್ತಾ ವಿರುದ್ಧ ಒಂದೇ ಒಂದು ರನ್ನಿಂದ ಸೋತಿದ್ದು, ಅದು ನಮಗೆ ತುಂಬ ಬೇಜಾರಾಯಿತು. ಅದು ಒಂದು ಪಂದ್ಯ ಗೆದ್ದರೆ ಕ್ವಾಲಿಫೈ ಆರಾಮಾಗಿ ಕ್ವಾಲಿಫೈ ಆಗ್ತಿದ್ದೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಇವತ್ತಂತೂ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಟ ಆಡಿದ್ರು, ಗೆಲುವಿಗೆ ರೂವಾರಿ ಕೂಡ ಆದರು. ಇವರಿಂದಾನೇ ಇವತ್ತು ಪಂದ್ಯ ಗೆದ್ದೀವಿ ಅನ್ನುವ ರೀತಿಯಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಏನಂತೀರಿ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ನೀವು ಕೂಡ ಕಮಿಟ್ ಮಾಡಿರಿ. ದಾಖಲೆ ಆಯಿತು ವಿರಾಟ್ ಕೊಹ್ಲಿ ಅವ್ರದ್ದು. ಯಾವ ರೀತಿಯಾಗಿ ದಾಖಲೆ ಅಂದರೆ 600 ಪ್ಲಸ್ ಮಾಡುವಲ್ಲಿ ಮೊದಲನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಅದರಲ್ಲಿ 2ನೇ ಸ್ಥಾನದಲ್ಲಿ ಕೆ ಎಲ್ಲು 4 ಬಾರಿ ಮಾಡಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ 4 ಬಾರಿ ಮಾಡಿದ್ದಾರೆ. ಹಾಗೆಯೇ ಕ್ರಿಸ್ ಗೇಲ್ 3 ಬಾರಿ ಮಾಡಿದ್ದಾರೆ, 600 ಪ್ಲಸ್ ರನ್ ಮಾಡಿದ್ದಾರೆ ಐ ಪಿ ಎಲ್ನಲ್ಲಿ ಅಂತ ಹೇಳ್ಬೋದಾಗಿದೆ. 10 ವರ್ಷಗಳಾಯಿತು ಸ್ನೇಹಿತರೆ, ಇಲ್ಲಿವರೆಗೂ 10 ವರ್ಷಗಳಾಯಿತು. ಪಂಜಾಬ್ ಪ್ಲೇ ಆಫ್ಗೆ ಬಂದು ಅಲ್ಲಿ 10 ವರ್ಷದ ನಂತರ ಬಂದು ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ರು. ಇವತ್ತು ಕೂಡ ಮನೆಗೆ ಹೋದರು. ಹಾಗಾಗಿ ವಿರಾಟ್ ಕೊಹ್ಲಿ ಮತ್ತೊಂದು ಶತಕ ಅಂದರೆ ನೋಡ್ಬೋದು, ಇವತ್ತು ಶತಕ ಬರಬೇಕಾಗಿತ್ತು ಆದರೆ ಮಿಸ್ ಆಯಿತು ಶತಕ. ಏನಂತೀರಿ ವಿರಾಟ್ ಕೊಹ್ಲಿ ಬಗ್ಗೆ ನೀವು ಕೂಡ ಕಮಿಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ.